ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಶರಣ ಬಂಧುಗಳೇ, ಕನ್ನಡ ಸಾಹಿತ್ಯ ವಾಹಿನಿಯಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಘಟ್ಟ ಕ್ರಿಸ್ತಶಕ 12ನೇ ಶತಮಾನದ ಶರಣ ಸಾಹಿತ್ಯ. 12ನೇ ಶತಮಾನದಲ್ಲಿ ಕಾಣಿಸಿಕೊಂಡಂತಹ ಶರಣ ಸಾಹಿತ್ಯ ಏನಿದೆ, ಇದು ಇವತ್ತಿಗೂ ಕೂಡ ಪ್ರಸ್ತುತ ಆಗಿರೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. 12ನೆಯ ಶತಮಾನದಲ್ಲಿ ಕಂಡುಬಂದಂತಹ ಈ ಶರಣ ಸಾಹಿತ್ಯ ಸಾರ್ವಕಾಲಿಕವಾದ ಸಂದೇಶಗಳನ್ನು ಕೊಡ್ತಾ, ತನ್ನ ಸತ್ವವನ್ನು ಉಳಿಸಿಕೊಳ್ಳುತ್ತಾ, ಇವತ್ತಿಗೂ ಕೂಡ ವಿಶಿಷ್ಟ ದೃಷ್ಟಿಕೋನದಲ್ಲಿ ಬೇರೆ ಬೇರೆಯವರ ಆಯಾಮದಲ್ಲಿ ಅದು ಚರ್ಚೆಗೊಳ್ತಾ ಇದೆ. ಇವತ್ತು ಆಧುನಿಕ ಸಂದರ್ಭದಲ್ಲಿ ಶರಣ ಸಾಹಿತ್ಯವನ್ನು ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ರೀತಿಯಲ್ಲಿ ಅರ್ಥೈಸಿಕೊಳ್ಳುತ್ತಾ, ವಚನ ಸಾಹಿತ್ಯದ ಪುನರ್ ಓದು ಅಂದರೆ ಮತ್ತೆ ಬೇರೆಯ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿರುವುದು ಉಂಟು. ಬಸವಾದಿ ಪ್ರಮಥರು ಏನಿದ್ದರು 12ನೆಯ ಶತಮಾನದಲ್ಲಿ, 12ನೆಯ ಶತಮಾನದ ಬಳಿಕ ಕಂಡುಬರುವ ನಮ್ಮ ಕನ್ನಡದ ಕವಿಗಳು, ಅವರು ರಗಳೆಯ ಕವಿಯಾಗಿರಬಹುದು ಅಥವಾ ವರ್ಣಕ ಅಥವಾ ಪುರಾಣದ ಕವಿಗಳಾಗಿರಬಹುದು ಅಥವಾ ಮುಂದೆ ಬಂದಂತಹ ವ್ಯಾಖ್ಯಾನಕಾರರಾಗಿರಬಹುದು, ತದನಂತರದಲ್ಲಿ ಬರುವಂತಹ ಶೂನ್ಯ ಸಂಪಾದನೆಕಾರರಾಗಿರಬಹುದು, ಮುಂದೆ 19-20ನೇ ಶತಮಾನದಲ್ಲಿ ಮತ್ತೆ ಶರಣ ಸಾಹಿತ್ಯವನ್ನು ಕುರಿತು ಚಿಂತನೆ ಮಾಡಲಿಕ್ಕೆ ಹೊರಟಂತಹ ಕೆಲವು ವಿದ್ವಾಂಸರು ಮತ್ತು ಇವತ್ತಿನ ಕೆಲವರು ವಿಚಾರವಾದಿಗಳು, ಒಬ್ಬೊಬ್ಬರೂ ಕೂಡ ವಚನ ಸಾಹಿತ್ಯದಲ್ಲಿರತಕ್ಕಂತಹ ಸತ್ವವನ್ನು ತಮ್ಮದೇ ಆದ ರೀತಿಯಲ್ಲಿ ಅಧ್ಯಯನ ಮಾಡುತ್ತಾ, ಅದನ್ನು ತಮಗೆ ತೋಚಿದ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾ, ಅದರ ವಿಶಿಷ್ಟತೆಯನ್ನು ನಾಡಿಗೆ ಪಸರಿಸಿದ್ದಾರೆ. ನಾನು ಏನನ್ನು ಹೇಳಲಿಕ್ಕೆ ಹೊರಟೆ ಅಂತ ಕೆಲವರ ಗಮನಕ್ಕೆ ಬಂದಿದೆ ಅಂತ ನನಗೆ ಗೊತ್ತು. ಶರಣ ಸಾಹಿತ್ಯ 12ನೇ ಶತಮಾನದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಯಾವ ಮೂಲಕ ಬಿತ್ತಿತು? ಹರಿಹರ ರಾಘವಾಂಕರಂತಹ ಕವಿಗಳು, ಬಸವಾದಿ ಪ್ರಮಥರ ನಂತರ ಬರುವಂತಹ ಹರಿಹರ ರಾಘವಾಂಕ ಅಥವಾ ಮುಂದೆ ಬರುವ ಚಾಮರಸ ಅಥವಾ ಇನ್ನು ಮುಂದೆ ಬಂದರಂತೆ ನಮ್ಮ ಶೂನ್ಯ ಸಂಪಾದನೆಕಾರರು, ಒಬ್ಬೊಬ್ಬರು ಕೂಡ ವಚನ ಸಾಹಿತ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಬಂದಿದ್ದಾರೆ. ವಚನ ಸಾಹಿತ್ಯವನ್ನು ಬೇರೆ ಬೇರೆಯದೇ ಆದ ರೀತಿಯಲ್ಲಿ ಸಾಹಿತ್ಯದ ಮೂಲಕ ಅದರ ಸವಿಯನ್ನು ನಮಗೆ ಉಳಿಸಿದ್ದಾರೆ. ಇವತ್ತಿಗೂ ಕೂಡ ವಚನ ಸಾಹಿತ್ಯವನ್ನು ಏಕೆ ನಾವು ಅಷ್ಟರಮಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ದೇವೆ? ಇವತ್ತು ಕೂಡ ಕೆಲವರು ನಕಾರಾತ್ಮಕವಾದ ದೃಷ್ಟಿಕೋನದಲ್ಲಿ ತಮ್ಮದೇ ಆದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದುಬಿಟ್ಟು ಕೆಲವು ವಚನಕಾರರನ್ನು ಕುರಿತು ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತಾ ಇರಬಹುದು. ಆದರೆ ನಮಗೆಲ್ಲ ಗೊತ್ತಿರುವಂತೆ ವಚನ ಸಾಹಿತ್ಯ ಇವತ್ತಿನ ಸಮಾಜಕ್ಕೆ ಪ್ರಸ್ತುತ ಅವಶ್ಯಕತೆ ಇದೆ ಎಂಬುದನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಶರಣ ಬಂಧುಗಳೇ, ಈ ವಚನ ಸಾಹಿತ್ಯದ ವಿಶೇಷತೆ ಇರುವುದೇ ಅಲ್ಲಿ ಬರ್ತಕ್ಕಂಥ ಶರಣರ ವಿಶಿಷ್ಟವಾದ ದೃಷ್ಟಿಕೋನದಲ್ಲಿ. ಆದ್ಯ ವಚನಕಾರ ಎಂದು ಗುರುತಿಸಲ್ಪಟ್ಟಂತಹ ದಾಸಿಮಯ್ಯ ಅಥವಾ ನಮಗೆ ನಂತರದಲ್ಲಿ ಸಿಗ್ತಕ್ಕಂಥ ನಿಮ್ಮ ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಸಿದ್ಧರಾಮ, ಅಂಬಿಗರ ಚೌಡಯ್ಯ, ಉರುಲಿಂಗಪ್ಪ, ಯಾವ್ಯಾವ ವಚನಕಾರರಿದ್ದಾರೆ ಒಬ್ಬೊಬ್ಬರೂ ಕೂಡ ಒಂದೊಂದು ರೀತಿಯ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿದಂತಹವರು. ಒಬ್ಬರಂತೆ ಒಬ್ಬರಲ್ಲ, ಒಬ್ಬೊಬ್ಬರೂ ಕೂಡ ಸ್ವತಂತ್ರ ಮನೋಧರ್ಮದ ವಿಚಾರವಂತರಾಗಿದ್ದರು. ಇಲ್ಲಿಗೆ 900 ವರ್ಷಗಳ ಹಿಂದೆ ಅಂತಹ ಸ್ವತಂತ್ರ ಮನೋಧರ್ಮದ ವಿಚಾರವನ್ನು ಹೊಂದಿದಂತಹ 8 ವರ್ಷದ ಬಾಲಕನೊಬ್ಬ ತನ್ನ ಅಕ್ಕನಿಗಿಲ್ಲದ ಜನಿವಾರ ನನಗೇಕೆ ಅಂತ ಹೇಳಿ ಕರ್ಮಲತೆಯಂತಿದ್ದ ಜನಿವಾರವನ್ನು ತೆಗೆದು ಎಸೆದು ವಿಚಾರವಂತಿಕೆಯಿಂದ ಹೊರಟನಲ್ಲ. ಸ್ವಲ್ಪ ಆಲೋಚನೆ ಮಾಡಬೇಕು ನಾವು, ವಚನ ಸಾಹಿತ್ಯ ಎಂತಹ ವ್ಯಕ್ತಿಗಳಿಂದ ಅದು ಆವಿರ್ಭವಿಸಿದೆ. ಅವತ್ತಿನ ಅವರ ವಿಚಾರ, ಅವರ ಜ್ಞಾನ, ಆ ಸ್ವತಂತ್ರ ಮನೋಧರ್ಮ, ಅವರ ನಡೆ ನುಡಿ, ಇವು ಆ ವಚನಗಳಲ್ಲಿ ಹಾಸುಹೊಕ್ಕಾಗಿವೆ. ಆ ಕಾರಣದಿಂದಲೇ ವಚನ ಸಾಹಿತ್ಯವನ್ನು ಮತ್ತು ವಚನಕಾರರನ್ನು ನಾವೆಲ್ಲರೂ ಕೂಡ ಇವತ್ತಿಗೂ ಅನುಕರಣೀಯರು, ಆದರ್ಶ ವ್ಯಕ್ತಿಗಳು, ಅದು ಇವತ್ತಿಗೂ ಪ್ರಸ್ತುತ ಅಂತ ಭಾವಿಸುವುದಕ್ಕೆ ಕಾರಣ ನಡೆದಂತೆ ನುಡಿದರು, ನುಡಿದಂತೆ ನಡೆದರು. ಅವರ ಆ ಸ್ವತಂತ್ರ ಮನೋಧರ್ಮದ ವಿಚಾರವಾದ ಜೊತೆಗೆ ಅಲ್ಲಲ್ಲಿ ಕಂಡುಬಂದಂತಹ ಮಹಾಜ್ಞಾನಿಗಳು, ವಿರಾಗಿಗಳು ಆಗಿದ್ದಂತಹವರ ಒಡನಾಟ ಇದೆಯಲ್ಲ, ಇದು ವಚನ ಸಾಹಿತ್ಯದ ಸತ್ವವನ್ನು ಹೆಚ್ಚಿಸಿತು. ಇಷ್ಟೆಲ್ಲ ನಾನು ಹೇಳಲಿಕ್ಕೆ ಕಾರಣ ಬಸವಾದಿ ಪ್ರಮಥರ, ಬಸವಣ್ಣ ಅಂತಿದ್ದಂಗೆ ಸ್ವತಂತ್ರ ಮನೋಧರ್ಮದ ವಿಚಾರವಂತಿಕೆಯ ವ್ಯಕ್ತಿ,
ಅಂತಹವನಿಗೆ ಒಡನಾಟಿದಂತಹ ವ್ಯಕ್ತಿ ಮಹಾನ್ ವೈರಾಗ್ಯದ ನಿಧಿ, ಮಹಾಜ್ಞಾನಿ, ಪ್ರಭುದೇವರು, ಅಲ್ಲಮ ಪ್ರಭುದೇವರು. ಇಡೀ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸಾಹಿತ್ಯ ಎಂದು ಕಾಣಿಸಿಕೊಂಡಿರುವಂಥ ಈ ವಚನ ಸಾಹಿತ್ಯವನ್ನು ನಾನು ಪ್ರಾರಂಭದಲ್ಲಿ ಹೇಳಿದಂತೆ ವಚನಕಾರರ ಬಳಿಕ ಬೇರೆ ಬೇರೆಯವರು ಬೇರೆಯದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಬಂದರು. ಕೆಲವರಂತೂ ವಚನಗಳನ್ನು ಕನ್ನಡದ ಉಪನಿಷತ್ತುಗಳು ಅಂತ ಕರೆದರು, ನಮ್ಮ ಎಂ ಆರ್ ಶ್ರೀನಿವಾಸ ಮೂರ್ತಿಗಳು. ಅನುಭಾವದ ಅಂತರಂಗದ ರತ್ನಗಳು ಅಂತ ಕರೆದರು ದಾಸಿಮಯ್ಯನೇ. ಶರಣರ ಸೂಳ್ನುಡಿಗಳು ಅಂತ ಕರೆದರು. ಇಂತಹ ಸೂಳ್ನುಡಿಗಳನ್ನು ಇಡೀ ಸಾಹಿತ್ಯದ, ಇಡೀ ಕನ್ನಡ ಸಾಹಿತ್ಯದ ವಿಶಿಷ್ಟವಾದಂತಹ ಶುದ್ಧಾತ್ಮ ಭಾವದಿಂದ ಹೊಮ್ಮಿದ ಅನುಭಾವದ ನುಡಿಗಳು ಏನಿವೆ, ಅಂತಹ ನುಡಿಗಳನ್ನು ನಾವು ಮತ್ತೆ 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 ಅಧ್ಯಯನ ಮಾಡಬೇಕಾಗಿದೆ, ಮಾಡ್ತಾ ಇದ್ದೇವೆ ಕೂಡ. ಪ್ರಭುದೇವರ ವಚನಗಳನ್ನು ಈಗಾಗಲೇ ನಾವು ಸಮಿತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟಿಸಲಾಗಿದೆ. ಬಸವ ಸಮಿತಿಯಲ್ಲಿ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರಾಗಿರ್ಬೋದು, ಸರ್ಕಾರದ ಪ್ರಕಟಣೆಗಳು ಇವೆಲ್ಲವೂ ಕೂಡ ಇವೆ. ದಯವಿಟ್ಟು ಶರಣ ಸಾಹಿತ್ಯ ಬಂಧುಗಳು ಇವುಗಳನ್ನು ಗಮನಿಸಬೇಕು ಅಂತ ಅಂದ್ಕೊಳ್ತೇನೆ. ಇಲ್ಲೇನು ವಚನಗಳಿಗೆ ಅರ್ಥವನ್ನು ಕೊಟ್ಟಿಲ್ಲ, ಆದರೆ ಪ್ರಭುದೇವರ ವಚನಗಳು ಏನು 14-15 ಸಂಪುಟಗಳು ಬಂದಿವೆ. ಈ ವಚನಗಳನ್ನು ನಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ನಾವು ವಚನಗಳನ್ನು ಮತ್ತೆ ಮತ್ತೆ ತಿರುವಾಗ್ತಾ ಇರೋದ್ರೆ ನಿಜಕ್ಕೂ ಕೂಡ ನಮ್ಮ ಒಂದು ರೀತಿಯ ಜ್ಞಾನ ಅಭಿವೃದ್ಧಿ ಆಗ್ತಾ ಬರ್ತದೆ. ನಾನು ಇಲ್ಲಿ ಕೆಲವು ವಚನಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ರಕ್ಕಸಿಗೆ ಇಬ್ಬರು ಮಕ್ಕಳು, ತೊಟ್ಟಿಲ ಮೇಲೈವರು, ರಕ್ಕಸಿ ಬಾಣತಿಯಾದಡೆ ಮಕ್ಕಳಿಗಿನ್ನೆಂತೋ. ತೊಟ್ಟಿಲ ತೂಗುವೆ, ಜೋಗುಳವಾಡುವೆ, ರಕ್ಕಸಿ ಬಾಣತಿಯ ತೊಟ್ಟಿಲು ನುಂಗಿತ್ತು. ಇದೇನು ಹೇಳ ಗುಹೇಶ್ವರ? ರಕ್ಕಸಿಯ ಕುರಿತು ಮಾತನಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ರಾಕ್ಷಸಿ ತದ್ಭವ ರಾಕ್ಷಸಿ. ಏನು ರಾಕ್ಷಸಿ ಅಂದರೆ ಎಲ್ಲವನ್ನು ಏನನ್ನೇ ಕೊಟ್ಟರು ಎಲ್ಲವನ್ನು ನುಂಗುವಂಥದ್ದು, ಸರ್ವಗ್ರಾಸಿಯಾದುದು ರಾಕ್ಷಸಿ. ಏನನ್ನೇ ಕೊಟ್ಟರೂ ತೆಗೆದುಕೊಳ್ಳುವಂಥದ್ದು ರಾಕ್ಷಸಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ರಕ್ಕಸಿಗೆ ಇಬ್ಬರು ಮಕ್ಕಳು, ಇಬ್ಬರು ಮಕ್ಕ. ನಾನು ಇದನ್ನು ಏನು ಮಾಡ್ಕೊಂಡಿದ್ದೀನಿ, ಕೃತಿಗಳನ್ನು ನೋಡಿಕೊಂಡು ಟಿಪ್ಪಣಿ ಮಾಡ್ಕೊಂಡಿದ್ದೀನಿ, ಯಾವ್ಯಾವುದನ್ನು ಏನೇನೋ ಸಂಕೇತವನ್ನು ಕೊಡ್ತಾ ಇದೆ. ರಕ್ಕಸಿಗೆ ಇಬ್ಬರು ಮಕ್ಕಳು, ಇಲ್ಲಿ ರಾಕ್ಷಸಿ ಯಾರು? ನಮ್ಮ ಜೀವನ ಪೂರ್ತಿ ನಮ್ಮನ್ನು ಆವರಿಸಿರ್ತಕ್ಕಂತಹ ಮಾಯೆ, ನಮ್ಮೆಲ್ಲರನ್ನೂ ಆಕರ್ಷಣೆ ಮಾಡ್ತಕ್ಕಂಥದ್ದು, ನಮ್ಮನ್ನು ಭ್ರಮೆಗೆ ಒಳಗು ಮಾಡ್ತಕ್ಕಂಥದ್ದು, ಏನನ್ನೇ ಕೊಟ್ಟರು ಎಲ್ಲವನ್ನು ನುಂಗಿ ಹಾಕುವಂಥದ್ದು ರಕ್ಕಸಿ ಮಾಯೆ. ಈ ಮಾಯೆಗೆ ಇಬ್ಬರು ಮಕ್ಕಳಂತೆ, ರಕ್ಕಸಿಗೆ ಇಬ್ಬರು ಮಕ್ಕಳು. ಆ ಮಕ್ಕಳು ಎನ್ನುವುದನ್ನು ಲೌಕಿಕವಾದಂಥ ಉಪಮೆಗಳನ್ನ ಕೊಡ್ತಾ ಇದ್ದಾರೆ. ಮನಸ್ಸು ಮತ್ತು ಬುದ್ಧಿ, ಮನಸ್ಸು ಮತ್ತು ಬುದ್ಧಿ ಇವೆರಡನ್ನು ಇಲ್ಲಿ ಮಕ್ಕಳು ಎಂದು ಸಂಕೇತವಾಗಿ ಭಾವಿಸಲಾಗಿದೆ. ಏನಾಗ್ತಾ ಇದೆ ಮನಸ್ಸು ಮತ್ತು ಬುದ್ಧಿ, ಈ ಮನಸ್ಸು ಮತ್ತು ಬುದ್ಧಿಯನ್ನು ಆವರಿಸಿರತಕ್ಕಂತಹ ಮಾಯೆ ಇದೆಯಲ್ಲ, ಈ ಮನಸ್ಸು ಮತ್ತು ಬುದ್ಧಿಯನ್ನು ಪೋಷಿಸುತ್ತಿರುವುದೇ ತಾಯಿಯಾದ ಮಾಯೆ. ಅದನ್ನು ಹೇಳ್ತಾರೆ ಇವರು, ತೊಟ್ಟಿಲ ಮೇಲೈವರು. ಈ ಮನಸ್ಸು ಮತ್ತು ಬುದ್ಧಿಯನ್ನು ತೊಟ್ಟಿಲಲ್ಲಿ ಇಟ್ಟಿದೆಯಂತೆ. ಅದು ಹೇಳ್ತಾರೆ ಅವರು, ತೊಟ್ಟಿಲು ನಮ್ಮನ್ನು ಬೆಳೆಸುವ ಸಾಧನ, ಅದು ಇಲ್ಲಿ ಮನಸ್ಸು ಮತ್ತು ಬುದ್ಧಿಗಳಿಗೆ ಆಶ್ರಯ ಕೊಟ್ಟಿರುವ ದೇಹ. ಈ ದೇಹವನ್ನು ಒಂದು ತೊಟ್ಟಿಲು ಎಂದು ಕರೆಯುತ್ತಾರೆ. ಈ ತೊಟ್ಟಿಲಿನ ಮೇಲೆ ಐವರು, ನಮಗೆಲ್ಲ ಗೊತ್ತು ಎಲ್ಲ ಕಡೆಯಲ್ಲೂ ಇದು ಸಾಂಕೇತಿಕ ಅರ್ಥ ಬರ್ತದೆ, ಪಂಚೇಂದ್ರಿಯಗಳು, ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳನ್ನು ಏನು ಮಾಡ್ತದೆ, ಈ ತೊಟ್ಟಿಲ ಮೇಲೆ ಐವರು, ಈ ದೇಹದಲ್ಲಿ ಇರತಕ್ಕಂಥವರು 5 ಜನ ಈ ಪಂಚೇಂದ್ರಿಯಗಳು. ಇಷ್ಟನ್ನು ಒಂದೇ ಸಾಲಿನಲ್ಲಿ ಹೇಳಿದ್ದಾನೆ ಪ್ರಭುದೇವ. ರಕ್ಕಸಿ ಮಾಯೆ, ರಕ್ಕಸಿಗೆ ಇಬ್ಬರು ಮಕ್ಕಳು, ಮನಸ್ಸು ಮತ್ತು ಬುದ್ಧಿ. ಆ ಮನಸ್ಸು ಬುದ್ಧಿಗಳಿಗೆ ಆಶ್ರಯ ಕೊಟ್ಟು ಅವುಗಳನ್ನು ಬೆಳೆಸುತ್ತಿರುವುದು ತೊಟ್ಟಿಲು ಈ ದೇಹ. ಮುಂದಿನ ಸಾಲಿಗೆ ಹೋಗ್ತೇನೆ, ಇನ್ನೂ ರೋಚಕವಾಗ್ತದೆ. ರಕ್ಕಸಿ ಬಾಣತಿಯಾದಡೆ ಮಕ್ಕಳಿಗೆ ಇನ್ನೆಂತೋ. ಆ ಮಾಯೆಯನ್ನುವಳೆ ಎಲ್ಲವನ್ನು ನುಂಗುವವಳು, ಎಲ್ಲವನ್ನು ನುಂಗುವವಳು, ಅಂತಹವಳೇ ಇಲ್ಲಿ ಬಾಣತಿಯಂತೆ. ಬಾಣತಿ ಎಂಬುದು ಸಂಕೇತ ಎಲ್ಲವನ್ನೂ ಬಯಸುವವಳು, ಬಯಕೆಯ ಸಂಕೇತ. ಬಾಣತಿ ಹಸಿವು, ಹಸಿವಿನ ಸಂಕೇತ. ಇಲ್ಲಿ ಮಕ್ಕಳೆಲ್ಲ ಹಸಿದಿರುವವರು, ರಾಕ್ಷಸಿಯೇ ಹಸಿವಿನಿಂದ ಕೂಡಿದ್ದಾಳಂತೆ. ರಾಕ್ಷಸಿಯೇ ಹಸಿವಿನಿಂದ ಕೂಡಿದರೆ ಮಕ್ಕಳ ಪರಿ ಇನ್ನೇನಾಗಬೇಕು, ಅವರಿಗಿನ್ನೆಂತಹ ಹಸಿವಿರಬೇಕು, ಆ ಮನಸ್ಸು ಮತ್ತು ಬುದ್ಧಿಗಳ ಪಾಡು ಏನಾಗಿರಬೇಕು. ರಾಕ್ಷಸಿಯೇ ಇಲ್ಲಿ ಹಸಿವಿನಿಂದ ಕೂಡಿರತಕ್ಕಂಥ ವ್ಯಕ್ತಿಯಾಗಿದ್ದಾಳೆ.
ಮಕ್ಕಳಿಗೆ ಇನ್ನೆಂತೋ ಅವುಗಳ ಪಾಡು ಬೇಡ, ಅವಳೇ ಹಸಿದಿದ್ದಾಳೆ, ಇನ್ನು ಅವಳು ಹಸಿದಿರುವಾಗ ಮಾಯೆ ಇವರ ಪಾಡು ಬೇಡ. ಏನಾಗಬೇಕಾದ್ರೆ ಮಾಯೆಗೆ ಒಳಗಾಗಿ ಮನಸ್ಸು ಮತ್ತು ಬುದ್ಧಿಗಳಿಂದ ತುಂಬಿಕೊಂಡಿರುವ ಜೀವ ಲೌಕಿಕವಾದ ದಾಹದಿಂದ ಕೂಡಿರುವ ಮನುಷ್ಯರನ್ನ ಇಲ್ಲಿ ಸಂಕೇತವಾಗಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮಾಯೆಯ ಆವರಿಸಿರ್ತಕ್ಕಂಥ ಮನಸ್ಸು ಮತ್ತು ಬುದ್ಧಿಗಳಿಂದ ಕೂಡಿದ್ದೇವೆ. ನಾವು ಇಲ್ಲಿ ಹಸಿವು ಅಂದರೆ ಯಾವುದಾಗಬೇಕು? ನಮಗೆ ಜ್ಞಾನದ ಹಸಿವು ಬರಬೇಕು, ಆದರೆ ಲೌಕಿಕವಾದಂತಹ ಆಸೆ ಆಮಿಷಗಳ ದಾಹ ನಮ್ಮಲ್ಲಿ ಜಾಸ್ತಿಯಾಗಿದೆ. ಅದನ್ನು ಮುಂದಕ್ಕೆ ಹೋದಾಗ ಹೇಳ್ತಾರೆ, ತೊಟ್ಟಿಲ ತೂಗುವೆ ಜೋಗುಳವಾಡುವೆ. ಆ ಮನಸ್ಸು ಮತ್ತು ಬುದ್ಧಿಯನ್ನು ಆಶ್ರಯಕೊಂಡಿರುವ ಈ ದೇಹ ಇದೆಯಲ್ಲ, ಈ ದೇಹವನ್ನು ನಾವು ಪೋಷಿಸ್ತಾ ಇದ್ದೀವಂತೆ. ತೊಟ್ಟಿಲ ತೂಗುವುದು ಮತ್ತು ಜೋಗುಳ ಆಡುವುದು. ಜೋಗುಳ ಆಡುವುದು ಅಂದರೆ ಹಾಡನ್ನು ಹಾಡ್ತಾ ಹಾಡ್ತಾನೆ ಸಂತೋಷಿಸುವುದು. ಈ ಲೌಕಿಕವಾದ ಆಸೆ ಆಮಿಷಗಳಿಗೆ ಒಳಗಾಗುತ್ತಲೇ ಅದರಲ್ಲಿಯೇ ಸುಖ ಇದೆ ಅಂತ ತಿಳಿದುಕೊಂಡು ಸಂತೋಷ ಪಡ್ತಾ ಇದೆಯಂತೆ ಈ ಜೀವ. ಇದು ತಪ್ಪು ಎನ್ನುವುದನ್ನು ಪ್ರಭುದೇವರು ಹೇಗೆ ತರ್ತಾರೆ ಅಂದರೆ, ರಕ್ಕಸಿ ಬಾಣತಿಯ ತೊಟ್ಟಿಲು ನುಂಗಿತ್ತು. ಈ ಮಾಯೆ ಎನ್ನುವುದು ಈ ಮನಸ್ಸು ಬುದ್ಧಿಗಳಿಂದ ಕೂಡಿದ ದೇಹವನ್ನು ನುಂಗಿ ಹಾಕ್ತದೆ. ಈ ಮಾಯೆ ಯಾವತ್ತೂ ಕೂಡ ನಮ್ಮನ್ನು ಬೆಳೆಯುವುದಕ್ಕೆ ಬಿಡುವುದಿಲ್ಲ. ನಾನು ಉದ್ದೇಶಪೂರ್ವಕವಾಗಿ ಒಂದು ವಚನವನ್ನು ಸರಳವಾದ ವಚನ ಅಂತ ಕೋಟ್ ಮಾಡಿದೆ. ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ. ನಾನು ಬೇರೆ ವಚನಗಳು ತಗೋಬೇಕಾಯ್ತು, ಆದರೂ ಕೂಡ ಸರಳವಾದ ವಚನ ಅಂತ ಹೇಳಿದ್ದು. ಆಸೆ ಪಡ್ತಾ ಆಸೆ ಪಡ್ತಾ ಆಸೆ ಪಡ್ತಾ ಕೋಟಿ ಕೋಟಿ ಜನ ಸಾಯ್ತಾ ಇದ್ದಾರೆ. ಅಂದರೆ ಈ ಲೋಕದಲ್ಲಿ ಸಾರ್ಥಕತೆಯನ್ನು ಕಾಣೋದಕ್ಕೆ ಸಾಧ್ಯವಾಗದೆ ಬರೀ ಆಸೆ ಆಮಿಷಗಳಿಗೆ ಹೆಣ್ಣು ಹೊನ್ನು ಮಣ್ಣುಗಳಿಗಾಗಿ ಸಾಯ್ತಾ ಇದ್ದಾರೆ. ನಿಮಗಾಗಿ ಸತ್ತವರನ್ನು ಆರನೂ ಕಾಣೆ ಅಂತ ಹೇಳ್ತಿರುವ ಮಾತೇನಿದೆ ಅದೇ ಅರ್ಥವನ್ನು ಇಲ್ಲಿ ತರ್ತಾ ಇದ್ದಾರೆ. ರಕ್ಕಸಿ ಬಾಣತಿಯ ನುಂಗಿತ್ತು. ಯಾರು ಇಲ್ಲಿ ಹಸಿವು ಹಸಿವು ಅಂತ ಇದ್ರೋ ಆ ಬಾಣತಿಯನ್ನು ರಕ್ಕಸಿಯೇ ಆ ಮಾಯೆ ಎಂಬುದು ಆವರಿಸಿಬಿಟ್ಟಿದೆ, ಅದು ನುಂಗಿ ಹಾಕ್ತದೆ. ನಾವು ಯಾರು ಆಸೆ ಆಮಿಷಗಳಿಗೆ ಒಳಪಡ್ತಾ ಬಯಸ್ತಾ ಇರ್ತೀವೋ, ಅದು ಬೇಕು ಇದು ಬೇಕು ಇದು ಬೇಕು ಅಂತ, ಈ ದೇಹ ಎಂಬುದನ್ನು ಅದು ನುಂಗಿ ಹಾಕ್ತದೆ ಮಾಯೆ. ಈ ದೇಹ ಸಾರ್ಥಕ ಪಡಿಸಿಕೊಳ್ಬೇಕೇ ಹೊರತು ಇದು ವ್ಯರ್ಥವಾಗಲಿಕ್ಕೆ ಬಿಡಬಾರದು. ಮಾಯಾ ವಿಡಂಬನ ಸ್ಥಳ ಅಂತಲೇ ಕರೀತಾರೆ ಇದನ್ನು. ಮಾಯೆಯನ್ನು ಗೆಲ್ಲುವುದು ಕಷ್ಟ. ನಾವು ಯಾರು ಆಸೆ ಆಮಿಷಗಳಿಗೆ ಒಳಗಾಗಿ ಮನಸ್ಸು ಮತ್ತು ಬುದ್ಧಿಗಳನ್ನು ದೇಹದಲ್ಲಿ ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಪೋಷಣೆ ಮಾಡದೇ ಇದ್ದರೆ ಮಾಯೆ ಅದನ್ನು ನುಂಗಿ ಹಾಕುತ್ತದೆ. ಅಂತಹವರಿಗೆ ಒಳ್ಳೆಯದು ಎಂಬುದು ದೊರೆಯುವುದೇ ಇಲ್ಲ. ಆ ಒಳ್ಳೆಯದು ಶಿವ. ಅಂತಹ ಗುಹೇಶ್ವರನನ್ನು ಅವರು ಅರ್ಥ ಮಾಡಿಕೊಳ್ಳಲಾರರು. ಪ್ರಭುದೇವರು ಇಲ್ಲಿ ವಚನದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅಂದರೆ, ಮಾಯೆಯನ್ನು ಗೆಲ್ಲತಕ್ಕಂಥದ್ದು ಬರಬೇಕು ಅಂದರೆ ನಾವು ಅಂತಹ ಮನಸ್ಸು ಮತ್ತು ಬುದ್ಧಿಗಳನ್ನು ಮೊದಲು ನಮ್ಮ ಕಂಟ್ರೋಲ್ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅದನ್ನೇ ಇಂತಹ ವಚನಗಳನ್ನೇ ಪ್ರಭುದೇವರು ಮತ್ತೆ ಮತ್ತೆ ಹೇಳುವ ಪ್ರಭುದೇವರ ವಚನಗಳಲ್ಲಿ ಹೆಚ್ಚಾಗಿ ಕಂಡುಬರುವುದೇ ಇದು. ನಿಮಗೆಲ್ಲ ಗೊತ್ತಿರುವಂಥದ್ದು, ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಇದು ಕಾರಣ ನೆರೆ ಮೂರು ಲೋಕವೂ ಹಲ್ಲಣವ ಹೊತ್ತು ಬಳಲುತ್ತಿದ್ದಾರೆ, ಗುಹೇಶ್ವರನೆಂಬ ಲಿಂಗವನ್ನು ಇವರೆತ್ತಬಲ್ಲರು ಪ್ರಭುದೇವ. ಎಷ್ಟು ಸರಳವಾಗಿದೆ ಅನಿಸುತ್ತೆ ವಚನ. ಹೌದು, ನಮ್ಮಲ್ಲಿ ಇದಕ್ಕೆ ಸಾಕಷ್ಟು ವ್ಯಾಖ್ಯಾನಗಳು ಕೂಡ ಬಂದಿವೆ. ಅದು ಕೂಡ ಸಾಂಕೇತಿಕ ಬೆಡಗಿನ ವಚನ. ಕೊಟ್ಟ ಕುದುರೆ, ಹಲ್ಲಣ ಇವೆಲ್ಲವೂ ಕೂಡ ಸಂಕೇತಗಳಿಂದ ಕೂಡಿವೆ. ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವವನು ವೀರನೂ ಅಲ್ಲ ಧೀರ. ನಮಗೆ ಒಂದು ಲೌಕಿಕವಾದ ಕಲ್ಪನೆ ಮಾಡಿಕೊಳ್ಳೋಣ. ಯಾರೋ ಒಬ್ಬ ವ್ಯಕ್ತಿ ನಮಗೆ ಈ ಕುದುರೆಯನ್ನು ಕೊಟ್ಟು ಸವಾರಿ ಮಾಡು, ನಿನ್ನ ಗುರಿಯನ್ನು ತಲುಪಿ ಬಾ ಅಂತ ಹೇಳಿದರೆ, ಈ ಕುದುರೆ ಬೇಡ ಬೇರೆ ಕುದುರೆ ಕೊಡು, ಈ ಕುದುರೆ ಬೇಡ ಬೇರೆ ಕುದುರೆ, ಈ ಕುದುರೆ ಬೇಡ ಬೇರೆ ಕುದುರೆ, ಈ ಅಂದರೆ ಕೊಟ್ಟ ಕುದುರೆಯನ್ನು ಏರಿ ನನ್ನ ಗುರಿಯನ್ನು ತಲುಪಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಾನು ವೀರ ಅಲ್ಲ. ಕೊಟ್ಟ ಕುದುರೆಯನ್ನೇ ತಗೋಬೇಕು, ಏರಬೇಕು, ನನ್ನ ಗುರಿಯನ್ನು ತಲುಪಬೇಕು. ಅದನ್ನು ಬಿಟ್ಟು ಈ ಕುದುರೆ ಬೇಡ, ಈ ಕುದುರೆ ಕುದುರೆಯ ಮೇಲೆ ಹಾಕಿಕೊಳ್ಳುವುದು ಇದೆಯಲ್ಲ ತಡಿ, ಜೀನು ಅಂತ ಕರೀತಾರೆ ಅದನ್ನು. ತಡಿ ಒಂದು ಚಿಕ್ಕ ದಿಂಬಿ ಥರ ಹಾಕ್ಕೊಳ್ತಾರೆ, ಹಲ್ಲಣ ಅಂತ ಬಳಸ್ತಾರೆ ಅದನ್ನು. ಹಲ್ಲಣವನ್ನು ಕುದುರೆಯ ಮೇಲೆ ಹಾಕಿಕೊಂಡು ಅದರ ಮೇಲೆ ನಾನು ಹತ್ತಿ ಕುಳಿತುಕೊಂಡು ಕುದುರೆಯನ್ನು ಏರಿ ಸವಾರಿ ಮಾಡಿ ಗುರಿ ತಲುಪಬೇಕು. ಅದನ್ನು ಬಿಟ್ಟು ಹಲ್ಲಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಈ ಕುದುರೆ ಬೇಡ, ಈ ಕುದುರೆ ಬೇಡ, ಈ ಕುದುರೆ ಬೇಡ ಅಂತ ಹೋಗ್ತಾ ಇದ್ದಾನೆ ಅಂದರೆ ಅವನು ನಿಷ್ಠಾವಂತನಾದ ಭಕ್ತನಲ್ಲ, ಅವನು ವೀರ ಅಲ್ಲ ಧೀರ ಅಲ್ಲ. ಹೇಗೆ ಹೇಳ್ತಾರೆ ಪ್ರಭುದೇವರು, ಈ ಕುದುರೆ, ಈ ಭವ ಇದೆಯಲ್ಲ, ಜನ್ಮ ಇದೆಯಲ್ಲ, ಇದು ಒಂದು ಕುದುರೆ. ಈ ಭಗವಂತ ನಮಗೆ ಕೊಟ್ಟಿರುವ ಕುದುರೆ ಈ ಜನ್ಮ. ಈ ಜನ್ಮದಲ್ಲಿಯೇ ನಾನು ಸಾರ್ಥಕತೆ ಎಂಬ ಗುರಿಯನ್ನು ತಲುಪಬೇಕು. ಈ ಜನ್ಮದಲ್ಲಿ, ಈ ಜನ್ಮವೇ ಒಂದು ಕುದುರೆ, ಈ ಜನ್ಮದಲ್ಲಿಯೇ ನಾನು ಸಾರ್ಥಕತೆಯನ್ನು ಪಡೆಯಬೇಕು ಅಂದರೆ ಸಂಪೂರ್ಣ ಗುರಿಯನ್ನು ತಲುಪಬೇಕು. ಬೇಡ ಬೇಡ, ಈ ಜನ್ಮದಲ್ಲಿ ಎಲ್ಲ ಸುಖವನ್ನು ಅನುಭವಿಸ್ಬಿಡೋಣ, ಮುಂದಿನ ಜನ್ಮದಲ್ಲಿ ನೋಡೋಣ.
ಮುಂದಿನ ಜನ್ಮದಲ್ಲಿ ಬಂದಾಗ ಏ ಈ ಜನ್ಮದಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸಿಬಿಡೋಣ, ಮುಂದಿನ ಜನ್ಮದಲ್ಲಿ ನೋಡೋಣ, ಮುಂದಿನ ಜನ್ಮ ಇನ್ನೊಂದು ಜನ್ಮ ಈ ಜನ್ಮದಲ್ಲಿಯೇ ನನ್ನ ಗುರಿಯನ್ನು ತಲುಪಬೇಕು. ನಾನು ಕೊಟ್ಟ ಕುದುರೆ ಭಗವಂತನಿಂದ ದತ್ತವಾಗಿರುವ ಈ ಜನ್ಮ ಇದೆಲ್ಲ, ಇದು ಕೊಟ್ಟ ಕುದುರೆ. ಈ ಕುದುರೆಯನ್ನು ಹತ್ತಿ ನಾನು ಪಳಗಿಸಿ ಇದರ ಮೂಲಕ ಗುರಿ ತಲುಪಬೇಕು. ಆದರೆ ಆ ರೀತಿ ಪಳಗಿಸಲಿಕ್ಕೆ ಇಷ್ಟಪಡದೆ ಆ ಅಲ್ಲಣವನ್ನು ಹೆಗಲ ಮೇಲೆ ಅದರ ಮೇಲೆ ಹಾಕಿಕೊಂಡು ನಾನು ಸವಾರಿ ಮಾಡಬೇಕು. ಆದರೆ ಎಂಥ ವಿಪರ್ಯಾಸ ಅಂದರೆ ಹಲ್ಲಣವೇ ಇವನ ಮೇಲೆ ಏರಿದೆ ಅಂತೆ. ಹಲ್ಲಣದ ಮೇಲೆ ಇವನು ಕುಳಿತುಕೋಬೇಕು, ಆದರೆ ಹಲ್ಲಣವೇ ಇವನ ಹೆಗಲೇರಿದೆ. ಹಲ್ಲಣ ಇಂದ್ರಿಯಗಳ ಸಂಕೇತ. ಇಂದ್ರಿಯಗಳನ್ನು ನಿಗ್ರಹಿಸಿ ನಾನು ಸವಾರಿ ಮಾಡಬೇಕು, ಆದರೆ ಇಂದ್ರಿಯಗಳೇ ನನ್ನ ಹೆಗಲೇರಿವೆ, ನನ್ನನ್ನು ನಿಯಂತ್ರಿಸುತ್ತಿವೆ. ಕೊಟ್ಟ ಕುದುರೆಯನ್ನು ಏರಿ ಹಲ್ಲಣವನ್ನು ಹಾಕಿಕೊಂಡು ಅದರ ಮೇಲೆ ಕುಳಿತು ಗುರಿ ತಲುಪಬೇಕು. ಆದರೆ ನಾವು ಮಾಡುತ್ತಿರುವುದು ಈ ಜನ್ಮ ಬೇಡ, ಈ ಜನ್ಮ ಬೇಡ, ಈ ಜನ್ಮ ಬೇಡ ಅಂತ ಇಂದ್ರಿಯಗಳ ಚಾಪಲ್ಯತೆಗೆ ಒಳಗಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಲಾಗದೆ ಒಂದು ರೀತಿ ಇಂದ್ರಜಿತ್ ಆಗದೆ ನಾವೆಲ್ಲರೂ ಕೂಡ ಪರಾಜಿತರಾಗಿದ್ದೇವೆ. ಇಂತಹವರಿಗೆ ಒಳ್ಳೆಯತನ, ಆ ಭಕ್ತಿ ಎಂಬುದು ಇಂತಹವರಿಗೆಲ್ಲಿ? ಇವರೆಲ್ಲ ಅರ್ಥ ಮಾಡಿಕೊಳ್ತಾರೆ ಒಳ್ಳೆಯತನವನ್ನು. ಗುಹೇಶ್ವರನನ್ನು ಇವರೆತ್ತ ಬಲ್ಲರು ಅಂದರೆ ಈ ಭೋಗ ಜೀವನಕ್ಕೆ ವಶರಾಗಿರತಕ್ಕಂಥವರು, ಈ ಭವದ ಭಾವಕ್ಕೆ ಅಂಟಿಕೊಂಡಿರುವವರು, ಶಿವಭಾವವನ್ನು ಮುಟ್ಟಲಿಕ್ಕೂ ಇವರು ಅರ್ಹರಲ್ಲ. ಎಷ್ಟು ಸೂಕ್ಷ್ಮವಾಗಿ ಪ್ರಭುದೇವರು ಹೇಳ್ತಾರೆ. ನೆಲದ ಬೊಂಬೆಯ ಮಾಡಿ ಜಲದ ಬಣ್ಣವನ್ನುಡಿಸಿ ಹಲವು ಪರಿಆಶ್ರಮದಲ್ಲಿ ಉಲಿವ ಗೆಜ್ಜೆಯ ಕಟ್ಟಿ ವಾಯು ಅನಲನ ಸಂಚಕ್ಕೆ ಅರಳೆ ಎಲೆಯ ಶೃಂಗಾರವ ಮಾಡಿ ಆಡಿಸುವ ಯಂತ್ರವಾಹಕನಾರೋ? ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ಕಟ್ಟಿದಡೆ ಸಯವು ಅದ್ವಯವಾಯಿತು ಏನೆಂಬೆನು ಗುಹೇಶ್ವರ? ಓದಲಿಕ್ಕೆ ಸ್ವರಶಿಖರವಾಗಿದೆ ಅಂತ ಅನಿಸ್ತಾ ಇದೆ, ಅರ್ಥ ಮಾತ್ರ ಒಳಿಯೋದಿಲ್ಲ, ಆದರೆ ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗ್ತದೆ. ಇದಕ್ಕೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಮಹಾಲಿಂಗ ದೇವರು ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ಆ ವ್ಯಾಖ್ಯಾನವನ್ನು ಓದಿಕೊಂಡೇ ನಾನು ಕೆಲವು ಟಿಪ್ಪಣಿಗಳನ್ನು ಮಾಡಿಕೊಂಡು ನಿಮ್ಮ ಮುಂದೆ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಷ್ಟೆ. ನೆಲದ ಬೊಂಬೆಯಂತೆ, ಇಷ್ಟು ಸರಳ. ಓದಿಕೊಂಡ ನಂತರ ನಮ್ಗೆ ಎಲ್ಲ ಪದಗಳು ಹಾಗೇನೆ. ಮತ್ತೆ 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 ಶರಣ ಸಾಹಿತ್ಯವನ್ನು ಓದ್ತಾ ಇದ್ದವರಿಗೆ ಈ ಪದಗಳು ಏನನ್ನು ಹೇಳುತ್ತವೆ ಅಂತ ತಕ್ಷಣ ಗೊತ್ತಾಗ್ಬಿಡ್ತದೆ. ವಚನ ಸಾಹಿತ್ಯವನ್ನು ಮತ್ತೆ ಮತ್ತೆ ಓದ್ತಾ ಇದ್ದಂಥವ್ರಿಗೆ ಅಂತರಂಗದ ಶುದ್ಧಿ ಅಂದರೆ ಏನು ಅಂತ ಹೇಳಬೇಕಾಗಿಲ್ಲ, ಬಹಿರಂಗ ಶುದ್ಧಿ ಅಂದರೆ ಏನು ಅಂತ ಹೇಳಬೇಕಾಗಿಲ್ಲ, ಶಿವೈಕ್ಯ ಅಂದರೆ ಏನು ಅಂತ ಹೇಳಬೇಕು. ಶರಣರ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ 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 ಇದ್ದಂಥವ್ರಿಗೆ ಶರಣ ಸಾಹಿತ್ಯದಲ್ಲಿ ಬರುವ ಪದಗಳು ಚಿರಪರಿಚಿತವಾಗುತ್ತವೆ. ಯಾವ ಪದಗಳನ್ನು ಬಳಸ್ತಾ 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 ಇರ್ತೀವೋ, ನಮ್ಮ ವ್ಯಕ್ತಿತ್ವದಲ್ಲಿ ಅದನ್ನು ರೂಢಿಸಿಕೊಳ್ತಾ ಹೋಗ್ತೀವೋ, ಆ ಪದಗಳ ಅರ್ಥ ನಮ್ಮದಾಗ್ತಾ ಹೋಗುತ್ತದೆ. ಯಾವ ಪದಗಳನ್ನು ಬಳಸುವುದಿಲ್ಲವೋ ಆ ಪದಗಳು ನಮ್ಮಿಂದ ದೂರವಾಗುತ್ತಾ ಹೋಗುತ್ತವೆ. ನೆಲದ ಬೊಂಬೆ ನಾನು ಜಾಸ್ತಿ ಬಳಸೋದಿಲ್ಲ, ಆದರೆ ನಾನು ಈ ವಚನ ತುಂಬ ಇಷ್ಟ ಆದಂಥ ವಚನ. ನಮಗೆಲ್ಲ ಗೊತ್ತಿದೆ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಮಣ್ಣಿನಿಂದ ಆದಂತಹ ಈ ಬೊಂಬೆ, ಮಣ್ಣಿಗೆ ಹೋಗುವ ಈ ಬೊಂಬೆ ಇದೆಯಲ್ಲ, ಇದು ಬೊಂಬೆ, ನಶ್ವರವಾದ ದೇಹ. ಅದನ್ನು ಹೇಳ್ತಾರೆ ನೆಲದ ಬೊಂಬೆಯ ಮಾಡಿ ನಮಗೆ ನಮ್ಮನ್ನು ಹೇಳ್ತಾ ಇದ್ದಾರೆ. ಈ ದೇಹ ಇದೆಯಲ್ಲ, ನಶ್ವರವಾದ ಈ ದೇಹವನ್ನು, ಇದಕ್ಕೆ ನಶ್ವರದ ದೇಹವನ್ನು ಸೃಷ್ಟಿಸಿ ಜಲದ ಬಣ್ಣವನ್ನುಡಿಸಿ, ಜಲದ ಬಣ್ಣ, ಜಲದ ಬಣ್ಣ ಎನ್ನುವುದು ಇದು ಕೂಡ ನಶ್ವರತೆಯ ಸಂಕೇತ. ರೂಪ ರಂಗಿನಿಂದ ಕೂಡಿದಂತಹ ಜಲದ ಬಣ್ಣವನ್ನು ಇದಕ್ಕೆ ಉಡಿಸ್ತಾನಂತೆ, ಒಂದು ರೂಪ ಅಂತ ಕೊಟ್ಟಿದ್ದಾನಂತೆ. ಮಣ್ಣಿನಿಂದ ಮಾಡಿದಂತಹ ಪಂಚಭೂತಾತ್ಮಕದ ಈ ದೇಹಕ್ಕೊಂದು ರೂಪ ಎಂಬುದನ್ನು ಕೊಟ್ಟು ಆಕರ್ಷಣೆಯಾಗುವಂತೆಯೂ ಮಾಡಿ ರೂಪು ರಂಗನ್ನು ಕೊಟ್ಟು ಹಲವು ಪರಿ ಆಶ್ರಮದಲ್ಲಿ ವ್ಯವಹಾರ ಇಂದ್ರಿಯಗಳೆಂಬ ಗೆಜ್ಜೆಗಳಂತೆ. ಇಂದ್ರಿಯಗಳು ನಮ್ಮನ್ನು ಹಲವು ರೀತಿಯಲ್ಲಿ ಆಡಿಸ್ತಕ್ಕಂತಹ ಪಂಚೇಂದ್ರಿಯಗಳೆಂಬ ಗೆಜ್ಜೆಗಳನ್ನು ಇದಕ್ಕೆ ಕಟ್ಟಿ ಇಂತಹ ದೇಹಕ್ಕೆ ವಾಯು ಮತ್ತು ಅಗ್ನಿಯ ಸಂಯೋಜನೆ ಮಾಡಿ, ಪ್ರಭುದೇವರು ಹೇಳ್ತಾರೆ ವಾಯು ಅನಲನ ಸಂಚಕ್ಕೆ, ವಾಯು ಅನಲನ ಸಂಚ ಸಂಯೋಜನೆ ಮಾಡ್ತಾನಂತೆ. ವಾಯು ಮತ್ತು ಅನಲ ಅಂದರೆ ಅಗ್ನಿ, ಅನಲ ಬೆಂಕಿ, ಅನಿಲ ಮತ್ತು ಅನಲ ಇವರನ್ನು ಸಂಯೋಜನೆ ಮಾಡಿ ಈ ದೇಹದಲ್ಲಿ ಅಳವಡಿಸಿ ಸಂಚರಿಸುವಂತೆ ಮಾಡಿ ಏನು ಮಾಡ್ತಾನಂತೆ, ಅರಳೆಲೆಯ ಶೃಂಗಾರವ ಮಾಡಿ. ಇದು ಬಿಡಗಿನ ವಚನಗಳಲ್ಲಿ ಬರುವ ಸಂಕೇತ. ಅರಳೆಲೆ ನಮ್ಮ ಭೋಗ ಮತ್ತು ನಮ್ಮ ಕಾಲದ ಪ್ರಾರಬ್ಧ ಅಂತ ಏನು ಕರಿತೀವಿ, ಆ ಕರ್ಮ ಫಲವಾದ ಪ್ರಾರಬ್ಧವನ್ನು ಕೆಲವು ವಚನಗಳಲ್ಲಿ ಅರಳಿ ಎಲೆ ಅಂತ ಕರೀತಾರೆ. ಅರಳೆಲೆಯ ಕಟ್ಟಿ ಅಂದರೆ ನಾವು ಮಾಡಿದ ಪ್ರಾರಬ್ಧವನ್ನು ನಾವು ಅನುಭವಿಸುವಂತೆ ಮಾಡಿ ಈ ಮಣ್ಣಿನ ದೇಹಕ್ಕೊಂದು ರೂಪ ಕೊಟ್ಟು ಇದಕ್ಕೆ ಕೆಲವು ಇಂದ್ರಿಯಗಳಿಗೆ ವಶವಾಗುವಂತಹ ಗುಣಗಳನ್ನು ಕೊಟ್ಟು ಇದಕ್ಕೆ ಅರಳೆಲೆಯ ಶೃಂಗ ಅಂದರೆ ಪ್ರಾರಬ್ಧವೆಂಬುದನ್ನು ಇದಕ್ಕೆ ಆರೋಪಿಸಿ
ವಾಯು ಅನಲ ಬೆಂಕಿ ಮತ್ತು ಆ ವಾಯುವಿನ ಸಂಯೋಜನೆಯನ್ನು ಮಾಡಿ ಆಡಿಸುತ್ತಿರುವ ಯಂತ್ರ ವಾಹಕನಾರೋ, ಇದನ್ನು ಆಡಿಸುತ್ತಿರುವಂತಹ ಮಹಾವ್ಯಕ್ತಿ ಯಾರೋ, ಅಂತಹ ಮಹಾನ್ ವ್ಯಕ್ತಿಯೇ ಮಹೇಶ್ವರ. ಅಂತಹ ಮಹೇಶ್ವರನಿಂದ ರೂಪುಗೊಂಡಂತಹ ವ್ಯಕ್ತಿ ಏನಾಗಬೇಕು? ಬಯಲ ಕಂಬಕ್ಕೆ ಬಂದು ಸಯವೆಂದು ಪರವ ಕಟ್ಟಿದಡೆ ಸಯವು ಅದ್ವಯವಾಯಿತು. ಅವನು ಏನು ಮಾಡಬೇಕಾಗಾದ್ರೆ, ಆ ದೇಹಿ ನೆಲದ ಬೊಂಬೆಯಾಗಿದ್ದವನು, ಜಲದ ರೂಪನ್ನು ಹೊಂದಿರುವವನು, ಅಂದರೆ ಅರ್ಥ ನಶ್ವರವಾದ ದೇಹವನ್ನು ಹೊಂದಿರುವ ವ್ಯಕ್ತಿ ಏನಾಗಬೇಕಾಗಾದ್ರೆ ಸಾರ್ಥಕತೆಯನ್ನು ಪಡೆಯಬೇಕಲ್ವೇ? ಏನು ಮಾಡಬೇಕು? ಯಾವುದು ನಿತ್ಯ ಅಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಸಯ ಅನ್ನೋ ಪದವನ್ನು ಬಳಸ್ತಾರೆ ಇಲ್ಲಿ. ಸಯ ಸಯ ಎಂದರೆ ನಿತ್ಯವಾದದ್ದು, ಪರವಸ್ತು ಅಂತ. ಈ ನೆಲದ ಬೊಂಬೆ, ಜಲದ ರೂಪವನ್ನು, ಜಲದ ರಂಗನ ಹೊಂದಿರುವ ಬೊಂಬೆ ಸಾರ್ಥಕತೆಯನ್ನು ಪಡೆಯಬೇಕು. ನಮ್ಮ ಆಧುನಿಕ ಕವಿಗಳು ಬೇರೆ ಬೇರೆ ಥರದಲ್ಲಿ ಹೇಳ್ತಾರೆ, ಮನುಷ್ಯ ಜೀವನ ಸಾರ್ಥಕತೆಯನ್ನು ಪಡೀಬೇಕು ಅಂದರೆ ಒಳ್ಳೆಯ ರೀತಿಯಲ್ಲಿ ನಡೆ ನುಡಿಗಳಿರಬೇಕು. ನಮ್ಮ ನುಡಿ ನಡೆಗಳಲ್ಲಿ ಯಾರು ಆಚಾರ ಮತ್ತು ವಿಚಾರಗಳಲ್ಲಿ, ನಾವು ಯಾವುದನ್ನು ಕಾಯ ವಾಚ ಮನಸ ಅಂತ ಕರಿತೀವೋ, ಯಾರು ಅದರಲ್ಲಿ ಸದಾಚಾರವನ್ನು ಸದ್ವಿವೇಕವನ್ನು ರೂಢಿಸಿಕೊಂಡಿರುತ್ತಾನೋ ಅವನು ಸದ್ವಿವೇಕಿ ಮತ್ತು ಸದಾಚಾರಿ. ನಾವು ಯಾರನ್ನು ಇಲ್ಲಿ ಇವತ್ತು ಸಭ್ಯ ಜೆಂಟಲ್ಮ್ಯಾನ್ ಅಂತ ಕರಿತೀವೋ, ಅಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕಾದ್ರೆ ನಮ್ಮ ನುಡಿ ನಡೆಗಳು ಪರಿಶುದ್ಧವಾಗಿರಬೇಕು. ಅದಕ್ಕೇನ ಏನಾಗಬೇಕು, ಏನು ಕೊಡಬೇಕು? ಏನನ್ನು ಕೊಡಬೇಕಾಗಿಲ್ಲ. ಇಷ್ಟು ಸರಳವಾಗಿ, ಅದಕ್ಕಿಂತ ಇನ್ನೇನು ಸರಳ ಹೇಳೋದು ಬಸವಣ್ಣವರು? ಏನಾಗಬೇಕು ಸರ್, ಹಂಗಾದರೆ ಅಂಥ ಒಳ್ಳೆಯ ಮನುಷ್ಯ ಆಗಬೇಕಾದ್ರೆ ಯಾರು ಏನು ಕೊಡಬೇಕಾಗಿಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇಷ್ಟು ಸರಳವಾಗಿದೆ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬರೇ ಬೇಡ, ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಡ. ಯಾರಿಗೇನು ಕೊಡು ಅಂತ ಹೇಳ್ತಾ ಇಲ್ಲ ಬಸವಣ್ಣ, ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಒಳ್ಳೆಯವನು ಅಂತ ಅನ್ನಿಸ್ಕೋಬೇಕಾ ಈ ಸಮಾಜದಲ್ಲಿ. ಇಷ್ಟು ಸರಳ. ಇನ್ನಕ್ಕಿಂತ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಯಾವ ಪದಕ್ಕೂ ನಿಘಂಟು ಬೇಡ, ಡಿಕ್ಷನರಿ ಬೇಕಾ? ಓಕೆನು, ಆ ರೀತಿ ವ್ಯಕ್ತಿತ್ವನ ರೂಢಿಸ್ಕೊಂಡಿದ್ದೆ ಆದರೆ ಅದು ನನ್ನ ಅಂತರಂಗದ ಶುದ್ಧಿ, ಅದೇ ಬಹಿರಂಗದಲ್ಲಿಯೋ ಶುದ್ಧಿ. ಇಡೀ ಜಗತ್ತನ್ನು ಒಲಿಸಿಕೊಳ್ಳುವ ಪರಿ, ಇಡೀ ಜಗತ್ತನ್ನು ಕೂಡಲ ಸಂಗಮ ದೇವನ ಒಲಿಸುವ ಪರಿ, ಯಾವ ಶಿವನ ಜಗತ್ತನ್ನು, ಇಡೀ ಬ್ರಹ್ಮಾಂಡವನ್ನು ಒಲಿಸಿಕೊಳ್ಳುವ ರೀತಿ, ಕಳ್ಳತನ ಮಾಡದೆ, ಕೊಲೆ ಮಾಡದೆ, ಸುಳ್ಳು ಹೇಳದೆ, ನನ್ನನ್ನು ನಾನೇ ಹೊಗಳಿಕೊಳ್ಳದೆ, ಮತ್ತೊಬ್ಬರನ್ನು ಹೀಯಾಳಿಸದೆ, ಕೋಪಿಸಿಕೊಳ್ಳದೆ, ಹೇಗಿರಬೇಕು ಒಳ್ಳೆಯ ವ್ಯಕ್ತಿತ್ವ? ಇಷ್ಟು ಸರಳವಾಗಿ ಬಸವಣ್ಣರು ಅದನ್ನೇ ನಮ್ಮ ಆಧುನಿಕ ಕವಿಗಳಲ್ಲಿ ಜಿ ಎಸ್ ಶಿವರುದ್ರಪ್ಪನವರು, ದಿನಕರ ದೇಸಾಯಿಯವರು, ನಮ್ಮ ಬೇಂದ್ರೆಯವರು ಇಷ್ಟು ಚೆನ್ನಾಗಿ ಹೇಳ್ತಾರೆ. ಸಾರ್ಥಕತೆಯನ್ನು ಹೊಂದಬೇಕಷ್ಟೆ. ಈ ದೇಹ ನಶ್ವರವಾರದು, ಇದು ನೆಲದ ಬೊಂಬೆ. ಹೆತ್ತು ಹೊತ್ತಂತ ತಾಯಿಯ ಆ ನವಮಾಸಗಳ ಗರ್ಭ ಸಾರ್ಥಕವಾಗಬೇಕಲ್ವೇ? ಶ್ರೀ ಗುರು ಬಸವಲಿಂಗ.